ஹாய் ஃப்ரெண்ட்ஸ், வெல்கம் பேக் டு மை சேனல். நான் நிமகலத் ரேகா. ஃபோர்த், ஃபிஃப்த், சிக்ஸ்த், செவன்த் மந்தல்ಲಿ ಒಂದು ಪ್ರೆಗ್ನೆಂಟ್ ಲೇಡಿ ತನ್ನ ಗರ್ಭದಲ್ಲಿ ಬೆಳೀತಾ ಇರುವಂಥ ಮಗು ಗಂಡೋ ಹೆಣ್ಣು ಅಂತ ಹೇಗೆ ತಿಳ್ಕೊಳ್ಳೋದು, ಒಂದು ಬೇಬಿ ಮೂಮೆಂಟ್ಸನ್ನು ಗಮನದಲ್ಲಿಟ್ಕೊಂಡು ಬೇಬಿ ಬಾಯ್ ಅಥವಾ ಗರ್ಲ್ ಅಂತ ತಿಳ್ಕೊಳ್ಳುವಂಥ ವಿಧಾನ ಏನು ಅಂತ ನೋಡೋಣ. ಇದು ಒಂದು ಫಾರಿನ್ ಸ್ಟಡೀಸಲ್ಲಿ ಈ ಬಗೆಗಿನ ಒಂದು ರಿಸರ್ಚನ್ನು ಮಾಡಲಾಗಿದೆ. ಇದಕ್ಕೆ ಯಾವುದೇ ಸೈಂಟಿಫಿಕ್ ರೀಸನ್ಸ್ ಇಲ್ಲದೇ ಇದ್ದರೂ 1000 ಪ್ರೆಗ್ನೆಂಟ್ ವುಮೆನ್ನನ್ನು ರಿಸರ್ಚನ್ನು ಮಾಡಿ ಈ ಒಂದು ಸ್ಟಡೀಸನ್ನು ಒಂದು ಜರ್ನಲಲ್ಲಿ ಪಬ್ಲಿಷನ್ನು ಮಾಡಲಾಗಿದೆ. ಆ ಒಂದು ರಿಸರ್ಚ್ ಏನು, ಒಂದು ಬೇಬಿ ಮೂಮೆಂಟ್ಸಿಂದ ಬಾಯ್ ಅಥವಾ ಗರ್ಲ್ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋಣ. ಹ್ಯೂಮನ್ ಫೀಟಲ್ ಆ್ಯಂಡ್ ನಿಯೋನ್ಯಾಟಲ್ ಜರ್ನಲ್, ಈ ಒಂದು ಜರ್ನಲಲ್ಲಿ ಈ ಕೆಲವೊಂದು ರಿಸರ್ಚಸ್ಸನ್ನು ಮಾಡಿ ಬೇಬಿ ಮೂಮೆಂಟ್ಸ್ ಮುಖಾಂತರ ಬಾಯ್ ಅಥವಾ ಗರ್ಲನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಲಾಗಿದೆ. ಗರ್ಭಿಣಿ ಸ್ತ್ರೀ ತನ್ನ ಗರ್ಭದಲ್ಲಿ ಬೆಳೀತಾ ಇರುವಂಥ ಮಗು ಥರ್ಡ್ ಮಂತ್ ಎಂಡಿಂಗ್ ಅಥವಾ ಫೋರ್ತ್ ಮಂತಲ್ಲೇ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗುತ್ತೆ. ಬಾಯ್ ಬೇಬಿ ಅನ್ನೋದು ತುಂಬ ಆ್ಯಕ್ಟಿವ್ ಆಗಿರುತ್ತೆ, ತುಂಬ ಬೇಗನೆ ಒಂದು ಮೂಮೆಂಟ್ಸ್ ಅನ್ನೋದು ಥರ್ಡ್ ಫೋರ್ತ್ ಮಂತಲ್ಲೇ ಸ್ಟಾರ್ಟ್ ಮಾಡೋದ್ರಿಂದ ಆ ಮೂಮೆಂಟ್ಸ್ ಅನ್ನೋದು ತಾಯಿಗೆ ತುಂಬಾ ಬೇಗ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಅರ್ಲಿಯಾಗಿ ಫೋರ್ತ್ ಮಂತಲ್ಲೇ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೇ ಫಿಫ್ತ್ ಮಂತ್, ಸಿಕ್ಸ್ತ್ ಮಂತಲ್ಲಿ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ, ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಈ ಒಂದು ಜರ್ನಲ್ ಹೇಳುತ್ತೆ. ಸೆಕೆಂಡ್ ಪಾಯಿಂಟನ್ನು ನೋಡೋದಾದರೆ ಬೇಬಿ ಬಾಯ್ ಅಥವಾ ಬೇಬಿ ಗರ್ಲ್ ಯಾವ ಸೈಡಲ್ಲಿ ಕಿಕ್ಕನ್ನು ಮಾಡುತ್ತೆ, ಮೂಮೆಂಟ್ಸ್ ಅನ್ನೋದು ಫೀಲ್ ಆಗುತ್ತೆ ಅಂತ ನೋಡೋಣ. ಬೇಬಿ ಗರ್ಲ್ ಆಗಿದ್ದರೆ ನಿಮ್ಮ ಗರ್ಭದ ಮೇಲ್ಭಾಗದಲ್ಲಿ ಒಂದು ಮೂಮೆಂಟ್ಸ್ ಅನ್ನೋದು ಫೀಲ್ ಆಗುತ್ತೆ, ಮೇಲ್ಭಾಗದ ಎರಡೂ ಕಡೆ ಒಂದು ಮೂಮೆಂಟ್ಸ್ ಅನ್ನೋದು ಫೀಲ್ ಆಗ್ತಾ ಇದೆ ಜಾಸ್ತಿ ಟೈಮ್ ಅಂತ ಹೇಳಿದ್ರೆ ಗರ್ಲ್ ಬೇಬಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದೇ ಒಂದು ಗರ್ಭಭಾಗದ ಮಧ್ಯಭಾಗದಲ್ಲಿ ಕೆಳಭಾಗದಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಮೂಮೆಂಟ್ಸ್ ಅನ್ನೋದು ಜಾಸ್ತಿ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಒಂದು ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಮಂತಲ್ಲಿ ಮಧ್ಯಭಾಗದಲ್ಲಿ ಅಥವಾ ಲೆಫ್ಟ್ ಸೈಡ್ ಕೆಳಭಾಗದಲ್ಲಿ ಒಂದು ಮೂಮೆಂಟ್ಸ್ ಅನ್ನೋದು ಜಾಸ್ತಿ ನಿಮಗೆ ಫೀಲ್ ಆಗ್ತಾ ಇದ್ದರೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಧ್ಯಭಾಗದ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಮತ್ತು ಕೆಳಭಾಗದಲ್ಲಿ ಮೂಮೆಂಟ್ಸ್ ಜಾಸ್ತಿ ಇದ್ದರೆ ಅದು ಗಂಡು ಮಗುವಿನ ಸಂಕೇತ ಅಂತ ತಿಳ್ಕೊಬೋದು. ಅದೇ ಮೇಲ್ಭಾಗದಲ್ಲಿ ಜಾಸ್ತಿ ಮೂಮೆಂಟ್ಸ್ ಫೀಲ್ ಆಗ್ತಾ ಇದ್ದರೆ ಅದು ಹೆಣ್ಣು ಮಗುವಿನ ಸಂಕೇತ ಅಂತ ಈ ಜರ್ನಲಲ್ಲಿ ಸ್ಟಡೀಸಲ್ಲಿ ತಿಳಿಸಲಾಗಿದೆ. ಇನ್ನು ಮೂರನೇ ಮುಖ್ಯವಾದ ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ ಏಳನೇ ತಿಂಗಳಲ್ಲಿ ಗರ್ಭ ಚೆನ್ನಾಗಿಯೇ ಬೆಳೆದಿರುತ್ತೆ, ಒಂದು ಶೇಪಲ್ಲಿ ಬಂದಿರುತ್ತೆ. ಒಂದು ಗರ್ಭದ ಶೇಪನ್ನು ನೋಡಿ ಗಂಡು ಅಥವಾ ಹೆಣ್ಣು ಮಗು ಅಂತ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಒಂದು ಎಗ್ ಅಥವಾ ಓವಲ್ ಶೇಪಲ್ಲಿ ಗರ್ಭ ಇತ್ತು, ಚಿಕ್ಕದಾಗಿ ಇತ್ತು ಸೈಜಲ್ಲಿ ಅಂತ ಹೇಳಿದ್ರೆ ಅದು ಗಂಡು ಮಗುವಿನ ಸಂಕೇತ ಅಂತ ಹೇಳ್ತಾರೆ. ಅದೇ ಒಂದು ದೊಡ್ಡ ಆಕಾರದ ರೌಂಡ್ ಗೋಲಾಕಾರದಲ್ಲಿ ಒಂದು ಗರ್ಭ ಇತ್ತು, ತುಂಬ ಆಕಾರ ದೊಡ್ಡದಾಗಿ ಇತ್ತು, ಕೆಳ ಹೊಟ್ಟೆ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೆಣ್ಣು ಮಕ್ಕಳ ಕಾಲು ಏನಿದೆ ಅದು ಮೇಲ್ಭಾಗದಲ್ಲಿ ಇರುತ್ತೆ, ತಲೆಭಾಗ ಕೆಳಗಡೆ ಇರೋದ್ರಿಂದ ಅವ್ರಿಗೆ ಹೊಟ್ಟೆ ಆಕಾರ ಕೆಳಭಾಗದಲ್ಲಿ ದೊಡ್ಡದಾಗಿ ಕಂಡುಬರುತ್ತೆ, ಅಂಥವ್ರಿಗೆ ಗರ್ಲ್ ಬೇಬಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಕೊನೆಯ ಒಂದು ಮುಖ್ಯ ಸಂಕೇತ ಅಂತ ಹೇಳಿದ್ರೆ ಲಿನಿಯಾ ನಿಗ್ರಾ, ಎದೆಭಾಗದಿಂದ ಕೆಳ ಹೊಟ್ಟೆ ಭಾಗದವರೆಗೂ ನೇರ ಲೈನ್ ಫಾರ್ಮ್ ಆಗಿದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಗಂಡು ಮಗು ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗುತ್ತೆ. ಅದೇ ಒಂದು ಲೀನಿಯಾ ನಿಗ್ರಾ ಅನ್ನೋದು ಕೆಳ ಹೊಟ್ಟೆಯಲ್ಲಿ ಮಾತ್ರ ಕರ್ವ್ಡ್ ಲೈನ್ ಆಗಿ ಫಾರ್ಮ್ ಆಗಿದೆ ಅಂತ ಹೇಳಿದ್ರೆ, ಶಾರ್ಟ್ ಲೈನಲ್ಲಿ ಒಂದು ಲೀನಿಯಾ ನಿಗ್ರಾ ಫಾರ್ಮ್ ಆಗಿದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಹೆಣ್ಣು ಮಗು ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಬಟ್ ಇದಕ್ಕೆ ಯಾವುದೇ ರೀತಿಯಾದಂಥ ಸೈಂಟಿಫಿಕ್ ರೀಸನ್ಸ್ ಅನ್ನೋದು ಇಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.